ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ 9ನೇ ತರಗತಿ ರಚನೆಗಳು ಅಥವಾ ಕನ್ಸ್ಟ್ರಕ್ಷನ್ಸ್ ಅಧ್ಯಾಯದಲ್ಲಿ ಇರುವಂತಹ ಅಭ್ಯಾಸದಲ್ಲಿ 5 ಲೆಕ್ಕಗಳಿದ್ದಾವೆ. ಅದರಲ್ಲಿ 3ನೇ ಲೆಕ್ಕವನ್ನು ನನಗೆ ಬಿಡಿಸ್ತಾ ಇದ್ದೇನೆ. ಆ ಲೆಕ್ಕವನ್ನು ಓದೋಣ. ಕ್ಯೂ ಆರ್ ಈಸ್ ಈಕ್ವಲ್ ಟು 6 ಸೆಂಟಿಮೀಟರ್, ಕೋನ ಕ್ಯೂ ಈಸ್ ಈಕ್ವಲ್ ಟು 60 ಡಿಗ್ರಿ ಮತ್ತು ಪಿ ಆರ್ ಮೈನಸ್ ಪಿ ಕ್ಯೂ ಈಸ್ ಈಕ್ವಲ್ ಟು 2 ಸೆಂಟಿಮೀಟರ್ ಇರುವಂತೆ ತ್ರಿಭುಜ ಪಿ ಕ್ಯೂ ಆರ್ ಅನ್ನು ರಚಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ, ಇದೇ ಲೆಕ್ಕವನ್ನು ತ್ರಿಭುಜ ಎ ಬಿ ಸಿ ರಚಿಸಿ ಅಂತ ಕೊಟ್ಟರೆ ಹೇಗೆ ಮಾಡ್ಬೋದು, ಅದೇ ರೀತಿ ತ್ರಿಭುಜ ಪಿ ಕ್ಯೂ ಆರ್ ಅನ್ನೋ ರೀತಿಯಲ್ಲಿ ಕೊಟ್ಟಿದ್ದಾರೆ. ಇಂಗ್ಲೀಷ್ನಲ್ಲಿ ಒಂದ್ಸತಿ ಓದೋಣ. ಕನ್ಸ್ಟ್ರಕ್ಟ್ ಎ ಟ್ರಯಾಂಗಲ್ ಪಿ ಕ್ಯೂ ಆರ್ ಇನ್ ವಿಚ್ ಕ್ಯೂ ಆರ್ ಈಸ್ ಈಕ್ವಲ್ ಟು 6 ಸೆಂಟಿಮೀಟರ್ ಆ್ಯಂಡ್ ಆ್ಯಂಗಲ್ ಕ್ಯೂ ಈಸ್ ಈಕ್ವಲ್ ಟು 60 ಡಿಗ್ರಿ ಆ್ಯಂಡ್ ಪಿ ಆರ್ ಮೈನಸ್ ಪಿ ಕ್ಯೂ ಈಸ್ ಈಕ್ವಲ್ ಟು 2 ಸೆಂಟಿಮೀಟರ್ ಅಂತ ಇದೆ. ಇದಕ್ಕೊಂದು ಸ್ಕೆಚ್ಚಾಗಿ ಒಂದು ಟ್ರಯಾಂಗಲ್ನ ಬರ್ಕೊಳ್ಳೋಣ. ಕಚ್ಚಾ ಕಾರ್ಯ ಹೀಗಿರುತ್ತೆ ನೋಡಿ. ಪಿ ಕ್ಯೂ ಆರ್ ಟ್ರಯಾಂಗಲ್ ಇದು. ಅವರು ಕ್ಯೂ ಆರ್ ಬೇಸ್ ಪಾದ ಕ್ಯೂ ಆರ್ 6 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಮತ್ತು ಆ್ಯಂಗಲ್ ಕ್ಯೂ ಈಸ್ ಈಕ್ವಲ್ ಟು 60 ಡಿಗ್ರಿ ಇದೆ. ಓಕೆ, ನೆಕ್ಸ್ಟ್ ಏನಿದೆ ಇಂಪಾರ್ಟೆಂಟ್ ಆಗಿರೋದು, ಪಿ ಆರ್ ಮೈನಸ್ ಪಿ ಕ್ಯೂ ಈಸ್ ಈಕ್ವಲ್ ಟು 2 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ನೋಡಿ, ಕೋನದ ಎದುರಿಗಿರುವಂತಹ ಬಾಹು ಪಿ ಆರ್ನಲ್ಲಿ ಕೋನವನ್ನು ಹೊಂದ್ಕೊಂಡಿರುವಂತಹ ಬಾಹು ಪಿ ಕ್ಯೂನ ಕಳೆದಾಗ 2 ಸೆಂಟಿಮೀಟರ್ ಬರ್ತಾ ಇದೆ. ನೋಡಿ, 2ನೇ ಲೆಕ್ಕವನ್ನು ಮಾಡುವಾಗ ಈ ಥರದ್ದೊಂದು ಅಂಶವನ್ನು ಹೇಳಿದ್ದೆ, 3ನೇ ಲೆಕ್ಕದಲ್ಲಿ ಹೇಗಾಗತ್ತೆ ಅಂತ. ಅದೇ ರೀತಿ 2ನೇ ಲೆಕ್ಕದಲ್ಲಿ ಏನಾಗಿತ್ತು, ಕೋನವನ್ನು ಹೊಂದ್ಕೊಂಡಿರುವಂತಹ ಬಾಹುವಿಂದ ಎದುರಿಗಿರೋ ಬಾಹುವನ್ನು ಕಳೆದಾಗ ನಮಗೆ 3.5 ಸೆಂಟಿಮೀಟರ್ ಬಂದಿತ್ತು. ಈಗೇನಾಗಿದೆ, ಕೋನದ ಎದುರುಗಡೆ ಇರುವಂತಹ ಬಾಹು ಸೈಡ್ ಏನಿದೆ, ಅದರಿಂದ ಕೋನಕ್ಕೆ ಹೊಂದಿಕೊಂಡಿರುವಂತಹ ಈ ಸೈಡ್ ಏನಿದೆ ಇದನ್ನು ಕಳೆದಾಗ ನಮಗೆ 2 ಸೆಂಟಿಮೀಟರ್ ಬರ್ತಿದೆ. ಅಲ್ಲಿ ಇದು ದೊಡ್ಡದು, ಈ ಭಾಗ ಸಣ್ಣದಾಗಿತ್ತು. ಇಲ್ಲಿ ನೋಡಿ, ಇಲ್ಲೇ ದೊಡ್ಡದಿದೆ, ಪಿ ಕ್ಯೂ ದೊಡ್ಡದಿದೆ, ಕ್ಯೂ ಆರ್ ಸಣ್ಣದಿದೆ. ಹಾಗಾಗಿ 2ನೇ ಲೆಕ್ಕ ಮತ್ತು 3ನೇ ಲೆಕ್ಕವನ್ನು ನೀವು ಒಂದು ಸ್ವಲ್ಪ ಗಮನಿಸಿದರೆ ಕನ್ಫ್ಯೂಷನ್ ಆಗೋದಿಲ್ಲ. ಈಗ ನಾವು ರಚನೆಯನ್ನು ಶುರು ಮಾಡೋಣ. ಫಸ್ಟು ಕ್ಯೂ ಆರ್ 6 ಸೆಂಟಿಮೀಟರ್ನ ನಾನು ಡ್ರಾ ಮಾಡ್ತೀನಿ. ನೋಡಿ, ಇಲ್ಲಿ ತನಕ ಇದೆ, ಇದು ಪಾದ ಕ್ಯೂ ಆರ್ ಈಸ್ ಈಕ್ವಲ್ ಟು 6 ಸೆಂಟಿಮೀಟರ್ ಇದೆ. ಈಗ ನಾವು ಕ್ಯೂನಲ್ಲಿ 60 ಡಿಗ್ರಿಯನ್ನು ನಾವು ಕನ್ಸ್ಟ್ರಕ್ಟ್ ಮಾಡಬೇಕು. 60 ಡಿಗ್ರಿನ ಹೇಗೆ ಕನ್ಸ್ಟ್ರಕ್ಟ್ ಮಾಡಬೇಕು, ಕೋನಮಾಪಕದ ಸಹಾಯವಿಲ್ಲದೆ ಕೈವಾರದ ಸಹಾಯದಿಂದಲೇ ಮಾಡಬೇಕಾಗತ್ತೆ. ಹೀಗೆ 60 ಡಿಗ್ರಿ, 90 ಡಿಗ್ರಿ, 120 ಡಿಗ್ರಿ, 45 ಡಿಗ್ರಿ ಈ ರೀತಿಯಾಗಿ ಅನೇಕ ಕೋನಗಳನ್ನು ರಚಿಸುವಂತಹ ವೀಡಿಯೋವನ್ನು ನಾನು ಈಗ ಆಲ್ರೆಡಿ ತಯಾರು ಮಾಡಿರೋದ್ರಿಂದ ಆ ವೀಡಿಯೋವನ್ನು ಸಹ ನೋಡ್ಕೊಂಡು ಬಂದರೆ ನಿಮಗೆ ಇಲ್ಲಿ ಸುಲಭ ಆಗತ್ತೆ. ಈಗ ನೋಡಿ, ಒಂದು ಅನುಕೂಲವಾದಂತಹ ಅಳತೆಯಿಂದ ನಾವು ಕೈವಾರವನ್ನು ತೆಗೆದುಕೊಳ್ಬೇಕು. ಈ ತ್ರಿಜ್ಯ ಈ ರೇಡಿಯಸಲ್ಲಿ ಇಟ್ಕೊಂಡು ಕ್ಯೂನ ನಾವು ಕೇಂದ್ರವಾಗಿಟ್ಕೊಂಡು ನೋಡಿ ಒಂದು ಕಂಸವನ್ನು ಎಳೀತಾ ಇದ್ದೇನೆ. ಈಗ ಫಸ್ಟು ಪಾದವನ್ನು ಎಲ್ಲಿ ಕಟ್ ಮಾಡಿದೆ ನೋಡಿ, ಅಲ್ಲಿಂದ ಅದೇ ಅಳತೆಯಿಂದ ಒಂದು ಕಂಸವನ್ನು ಎಳೆದ್ರೆ, ಅಂದರೆ ಮುಂಚಿರುವಂತಹ ಕಂಸವನ್ನು ಕಟ್ ಮಾಡಿದರೆ ನೋಡಿ, ಕಟ್ ಮಾಡಿದರೆ ನಮಗೆ 60 ಡಿಗ್ರಿ ಬಂತು. ಈಗ ಇಲ್ಲಿಂದ ಇಲ್ಲಿಗೆ ಸೇರಿಸ್ಬಿಟ್ರೆ ನಮಗೆ 60 ಡಿಗ್ರಿ ಕೋನ ರೆಡಿ ಆಯಿತು. ಈಗ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತೀನಿ ಅದನ್ನು ನೋಡಿ. ಇಲ್ಲಿ ನಾನು ಯಥಾಪ್ರಕಾರ ಓಯ್ ಅಂತ ಬರೆದಿಟ್ಕೋತೀನಿ. ಈಗ ನಾವು ಗಮನಿಸಬೇಕು, ಪಿ ಆರ್ ಮೈನಸ್ ಪಿ ಕ್ಯೂ 2 ಸೆಂಟಿಮೀಟರ್ ಅಂತ ಇದೆ. ಹಿಂದಿನ ಲೆಕ್ಕದಲ್ಲಿ ನಮಗೆ ಬಂದಿದ್ದಂತಹ 3.5 ಸೆಂಟಿಮೀಟರ್ ವ್ಯತ್ಯಾಸ ಏನಿತ್ತು ಅದನ್ನು ನಾವು ಇಲ್ಲಿಂದ ಗುರುತು ಮಾಡಿದ್ವಿ. ಈಗ ದೊಡ್ಡದು ಈ ಕಡೆ ಇದೆ, ಸಣ್ಣ ಬಾಹು ಈ ಕಡೆ ಇರೋದ್ರಿಂದ ಆ ಬರುವಂತಹ ವ್ಯತ್ಯಾಸ ಡಿಫ್ರೆನ್ಸ್ 2 ಸೆಂಟಿಮೀಟರ್ನ ನಾನು ಕೆಳಗಡೆ ಎಳಿತೀನಿ, ಅಂದರೆ ಪಾದದ ಕೆಳಗಡೆ ಬರುತ್ತೆ. ಹಾಗಾಗಿ 2 ಸೆಂಟಿಮೀಟರ್ನ ಇಲ್ಲಿ ಎಳಿತೀನಿ. ಫಸ್ಟಿಗೆ ನಾನು ಒಂದು ಗೆರೆಯನ್ನು ಹೇಳ್ಕೊತೀನಿ, ವೃದ್ಧಿಸ್ತೀನಿ, ನಂತರದಲ್ಲಿ ಇಲ್ಲಿ 2 ಸೆಂಟಿಮೀಟರ್ನ ಅಳೆಯೋಣ. ನೋಡಿ, ನಮಗೆ ಇಲ್ಲಿ ಸಿಕ್ಕಿರುವಂತಹ
ಅಳತೆ ಏನಿದೆ ಇದು 2 ಸೆಂಟಿಮೀಟರ್ ಇದೆ. ಈಗ ಈ ಬಿಂದುವಿಗೆ ನಾನು ಎಸ್ ಅಂತ ಹೆಸರಿಡ್ತೇನೆ, ಪಿ ಕ್ಯೂ ಆರ್ ಇದು ಎಸ್ ಅಂತ ಹೆಸರಿಟ್ಟಿರ್ತೇನೆ. ಈಗ ಎಸ್ ಮತ್ತು ಆರ್ನ ಜಾಯಿನ್ ಮಾಡ್ತೀನಿ ನಾನೀಗ. ನೋಡಿ ಎಸ್ ಮತ್ತು ಆರ್ ಜಾಯಿನ್ ಮಾಡಾಯಿತು. ಈಗ ಎಸ್ ಆರ್ ಇದರ ಲಂಬಾರ್ಧಕ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ನ ನಾವೀಗ ಎಳಿಬೇಕು. ಅದಕ್ಕೆ ಕೈವಾರವನ್ನು ಬಳಸಬೇಕು. ಎಸ್ ಆರ್ನ ಕಣ್ಣಳತೆಯಲ್ಲೇ ಅರ್ಧಕ್ಕಿಂತ ಹೆಚ್ಚು, ನೋಡಿ ಅರ್ಧಕ್ಕಿಂತ ಹೆಚ್ಚು ಅಂತ ತೆಗೆದುಕೊಂಡು ಒಂದು ಕಂಸವನ್ನು ಎಳಿತೇನೆ, ಮತ್ತು ಇಲ್ಲಿ ಇನ್ನೊಂದು ಕಂಸವನ್ನು ಎಳಿತೇನೆ, ಮತ್ತು ಆರಲ್ಲಿ ಇಟ್ಕೊಂಡು ಈ ಕಂಸಗಳನ್ನ ಕಟ್ ಮಾಡ್ತೀನಿ. ಒಂದು ಬದಿ ಕಟ್ಟಾಯಿತು, ಮತ್ತೊಂದು ಬದಿನೂ ಕಟ್ಟಾಯಿತು. ನೋಡಿ ಇಲ್ಲಿ ಬಂದಿದೆ, ಸೂಕ್ಷ್ಮವಾಗಿ ಬಂದಿದೆ. ಇಲ್ಲಿ ಇಲ್ಲಿ ಕ್ಲಿಯರಾಗಿ ಕಾಣ್ತಾ ಇದೆ. ನಮ್ಮ ಅಳತೆ ಹೇಗಿರುತ್ತೋ ಆ ಪ್ರಕಾರ ಆಗುತ್ತೆ. ಇದನ್ನು ದೊಡ್ಡಕ್ಕೆ ತೊಗೊಂಡಿದ್ರೆ ಈ ಕಡೆ ಕಟ್ಟಾಗ್ತಿತ್ತು. ಈಗ ಇವೆರಡೂ ಬಿಂದುಗಳನ್ನು ಜಾಯಿನ್ ಮಾಡ್ತೀನಿ. ನೋಡಿ ಈಗ ಎಸ್ ಆರನ್ನು ಕರೆಕ್ಟಾಗಿ ಅರ್ಧ ಭಾಗ ಮಾಡಿದೆ, ಇದು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಮಾಡಿದೆ. ಈ ಲಂಬಾರ್ಧಕ ರೇಖೆ ಏನಿದೆ, ಈ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಏನಿದೆ, ಇದನ್ನು ನಾನು ಎಕ್ಸ್ಟೆಂಡ್ ಮಾಡ್ತೀನಿ, ವೃದ್ಧಿಸ್ತೀನಿ. ಹೇಗೆ ಅಂದರೆ ಎಲ್ಲಿವರೆಗೂ ಅಂದರೆ ನೋಡಿ ಈ ಕ್ಯೂ ವೈ ರೇಖೆ ಏನಿದೆ ಅದನ್ನು ಕಟ್ ಮಾಡೋ ರೀತಿಯಲ್ಲಿ. ಇಲ್ಲಿ ಕಟ್ ಮಾಡ್ತಲ್ಲ, ಈಗ ಈ ಬಿಂದುವನ್ನು ನಾನು ಪಿ ಅಂತ ಕರಿತೀನಿ. ಪಿ ಕ್ಯೂ ಆರ್ ಸಿಕ್ಕಿದೆ, ಹಾಗಾಗಿ ಈ ಪಿ ಆರ್ನ ನಾನು ಜಾಯಿನ್ ಮಾಡ್ತೀನಿ. ಜಾಯಿನ್ ಮಾಡಿದಾಗ ನೋಡಿ ಜಾಯಿನ್ ಮಾಡಿದಾಗ ನಮಗೆ ಪಿ ಕ್ಯೂ ಆರ್ ತ್ರಿಭುಜ ಸಿಕ್ತು. ನೋಡಿ ಗುರುತಿಸ್ತೀನಿ ಅದನ್ನು. ಇಷ್ಟೊಂದು ರಚನೆಗಳಲ್ಲಿ ನಮಗೆ ಬೇಕಿದ್ದಂತಹ ರಿಕ್ವೈರ್ಡ್ ಟ್ರಯಾಂಗಲ್ ಯಾವುದು ಅಂತ ಕಂಡುಹಿಡಿಯಲು ಅನುಕೂಲ ಆಗಲಿ ಅಂತ ನಾನು ಗುರುತಿಸ್ತಾ ಇದ್ದೀನಿ, ಪಿ ಕ್ಯೂ ಆರ್. ಈಗ ಅವರು ಕೊಟ್ಟಿದ್ದಂತೆ ಪಿ ಆರ್ ಮೈನಸ್ ಪಿ ಕ್ಯೂ, ನೋಡಿ ಈ ಪಿ ಆರಲ್ಲಿ ಈ ಪಿ ಕ್ಯೂವನ್ನು ಕಳೆದ್ರೆ 2 ಸೆಂಟಿಮೀಟರ್ ಬಂತು ಅಂದರೆ ನಾವು ಮಾಡಿರುವಂತಹ ರಚನೆ ಆ್ಯಕ್ಯುರೇಟ್ ಆಗಿದೆ ಅಂತ ಅರ್ಥ.